ಗದುಗಿನ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ 75ನೇ ಜನ್ಮದಿನವನ್ನು ಭಾವೈಕ್ಯತಾ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಅನ್ನುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಭಾವೈಕ್ಯತಾ ಹರಿಕಾರರು ಅನ್ನುವಂತಹ ಪದಪ್ರಯೋಗವನ್ನು ಮಾಡಿದ್ದಾರೆ. ಭೀಷ್ಮಕೆರೆಯಿಂದ ತೋಂಟದಾರ್ಯ ಮಠದವರೆಗೆ ಭಾವೈಕ್ಯತಾ ಯಾತ್ರೆ ಅನ್ನುವಂತಹ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಭಾವೈಕ್ಯತಾ ದಿನವನ್ನಾಗಿ ಮಾಡ್ತೇವೆ ಅಂದಂಥ ಸಂದರ್ಭದಲ್ಲಿ ನಾವು ಸುದ್ದಿಗೋಷ್ಠಿಯನ್ನು ಮಾಡಿ ಇದು ಸರಿಯಾದದ್ದಲ್ಲ, ಸರ್ಕಾರ ಇದರಿಂದ ಹಿಂದಕ್ಕೆ ಸರಿಬೇಕು, ಭಾವೈಕ್ಯತಾ ಪೀಠ ಅಂತೇಳಿ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶಿರಹಟ್ಟಿ ಫಕೀರೇಶ್ವರ, ಆ ಒಂದು ಇತಿಹಾಸವನ್ನು ತಿಳಿದು ನಿರ್ಣಯಗಳನ್ನು ಕೈಗೊಳ್ಳಬೇಕು ಅಂದಾಗ ಸರ್ಕಾರದ ಅಂದಿನ ಮುಖ್ಯಸ್ಥರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದು ನಾವು ಏನೋ ಒಂದು ಚೀಟಿ ಕೊಟ್ಟರು ಮಾತಾಡುವಂಥ ಸಂದರ್ಭದಲ್ಲಿ ಮಾತಾಡಿದ್ದೇವೆ, ಅದು ಯಾವುದನ್ನು ನಾವು ಮಾಡುವುದಿಲ್ಲ, ನಮಗೆ ಅದರ ಅರಿವಾಗಿದೆ, ತಾವು ಈ ವಿಚಾರವನ್ನು ತಾವು ಬಿಡಬೇಕು ನಾವು ಬಿಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನಾವು ಆ ವಿಚಾರವನ್ನು ಕೈಬಿಟ್ಟಿದ್ವಿ. ಯಾವುದೇ ಥರದ ವೈಭವದ ಕಾರ್ಯಕ್ರಮಗಳನ್ನು ಮಾಡೋದನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಅದನ್ನು ನೋಡಿ ಸಂಭ್ರಮಿಸ್ತೇವೆ. ಯಾವ ಪದ ಶಿರಹಟ್ಟಿ ಮಠಕ್ಕೆ ಅಧಿಕೃತ ಅನ್ನುವಷ್ಟರ ಮಟ್ಟಿಗಿದೆ ಅಂತಹ ಪದಗಳನ್ನು ನೀವು ತೆಗೆದುಕೊಂಡು ವಿವಾದವನ್ನು ಸೃಷ್ಟಿ ಮಾಡಲಿಕ್ಕೆ ದಾರಿ ಮಾಡಿಕೊಡಬಾರ್ದು ಅನ್ನುವಂತಹ ವಿನಂತಿಯನ್ನು ಆ ಮಠದವರಿಗೆ ನಾವು ಮಾಡಿಕೊಳ್ಳಲಿಕ್ಕೆ ಇಚ್ಛಪಡ್ತೇವೆ. ಬಹಳ ಸೂಕ್ಷ್ಮವಾದ ವಿಚಾರ ಅಂತಂದರೆ ಯಾವ ಸ್ವಾಮಿಗಳ ಜನ್ಮದಿನವನ್ನು ಭಾವೈಕ್ಯತಾ ದಿನವನ್ನಾಗಿ ಮಾಡಲಿಕ್ಕೆ ಇವರು ಹೊರಟಿದ್ದಾರೋ ಆ ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ನೂರಾರು ವೇದಿಕೆಗಳಲ್ಲಿ ಭಾವೈಕ್ಯತಾ ಮಠ ಅಂದರೆ ಶಿರಹಟ್ಟಿ ಮಠ, ಭಾವೈಕ್ಯತಾ ಅಂತಂದರೆ ಫಕೀರೇಶ್ವರ, ಫಕೀರೇಶ್ವರ ಅಂದರೆ ಭಾವೈಕ್ಯತೆ ಅನ್ನುವಂತಹ ಮಾತುಗಳನ್ನು ಅವರು ಆಡಿ ಹೋಗಿದ್ದಾರೆ. ಯಾರು ಜೀವಂತವಾಗಿದ್ದಾಗ ಭಾವೈಕ್ಯತಾ ಪೀಠ ಅಂದರೆ ಶಿರಹಟ್ಟಿ ಪೀಠ ಅನ್ನುವಂಥದ್ದನ್ನು ಹೇಳಿದರೋ ಅವರು ಲಿಂಗದೊಳಗೆ ಆದ ನಂತರದಲ್ಲಿ ಅದೇ ಭಾವೈಕ್ಯತಾ ಅನ್ನುವಂಥ ಪದವನ್ನು ಅವರಿಗೆ ಹಚ್ಚಿ ಯಾರು ಯಾವ ಸಿದ್ಧಾಂತವನ್ನು ಮಂಡನೆ ಮಾಡಿ ಲಿಂಗೈಕ್ಯರಾಗಿದ್ದಾರೋ ಅವರ ಹೆಸರಿಗೆ ಕಪ್ಪು ಚುಕ್ಕಿ ತರುವಂತಹ ಪ್ರಯತ್ನವನ್ನು ಸದ್ಯದ ಮಠಾಧಿಪತಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ನಮ್ಮ ಮಠದಲ್ಲಿ ಮಂದಿರನೂ ಇದೆ, ಮಸೀದಿನೂ ಇದೆ, ತಾವು ಅದನ್ನು ನೋಡಲಿಕ್ಕೆ ಸಾಧ್ಯನೂ ಇದೆ, ಗೋಪುರನೂ ಇದೆ, ಮಿನಾರನೂ ಇದೆ. ನಮ್ಮ ಮಠ ಭಾವೈಕ್ಯತ ಪೀಠ ಆಗಲಿಕ್ಕೆ ಗೋಪುರನೂ ಇದೆ, ಮಿನಾರನೂ ಇದೆ. ಅಲ್ಲಿ ಸ್ವಾಮಿಗಳಾಗುವವರಿಗೆ ಫಕೀರ ದೀಕ್ಷೆಯನ್ನು ಕೊಡ್ತಾರೆ ಮೊದಲನೆಯದಾಗಿ ಮುಸ್ಲಿಂ ಧರ್ಮದ ಪ್ರಕಾರ, ಮುಂದೆ ಹಿಂದೂ ಧರ್ಮದ ಪ್ರಕಾರ ಸ್ವಾಮಿ ದೀಕ್ಷೆಯನ್ನು ಕೊಡ್ತಾರೆ. ಇದು ಆ ಮಠಕ್ಕೆ ಸ್ವಾಮಿಯಾಗುವ ಸಂದರ್ಭದಲ್ಲಿ ಬರುವಂತಹ ಸಂದರ್ಭ. ಫಕೀರ ದೀಕ್ಷೆಯನ್ನು ಕೊಟ್ಟಾಗ ಮುಸ್ಲಿಂ ಧರ್ಮದವರು ಪ್ರತಿನಿಧಿಸುವಂತಹ ಹಸಿರು ಬಟ್ಟೆಯನ್ನು ತೊಡಿಸಿ ಆಚರಣೆಗಳನ್ನು ಮಾಡಿದರೆ ಮುಂದೆ ಹಿಂದೂ ಧರ್ಮದವರು ಆಚರಣೆ ಮಾಡುವಂತಹ ಹಿಂದೂ ಧರ್ಮದ ಸಂಕೇತ ಅನಿಸಿಕೊಂಡಿರತಕ್ಕಂತಹ ಕಾವಿ ಬಟ್ಟೆಯನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಶಾಂತಿಯ ಸಂಕೇತವಾಗಿ ಎರಡೂ ಧರ್ಮದಲ್ಲಿ ಶಾಂತಿಯನ್ನು ಉಂಟು ಮಾಡಬೇಕನ್ನುವ ಸಂಕೇತಿಕವಾಗಿ ಅವರಿಗೆ ಬಿಳಿ ಬಟ್ಟೆಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಬಟ್ಟೆಗಳಲ್ಲಿಯೂ ಕೂಡ ಸಾಮರಸ್ಯ ಇದೆ, ಮಠದ ಕಟ್ಟಡಗಳಲ್ಲಿಯೂ ಕೂಡ ಸಾಮರಸ್ಯ ಅಂತಕ್ಕಂತಹದ್ದಿದೆ. ಲಿಂಗವನ್ನು ಹಾಕ್ತಾರೆ, ಹಿಂದೂ ಧರ್ಮದ ರುದ್ರಾಕ್ಷಿಯನ್ನು ಹಾಕ್ತಾರೆ, ಭಸ್ಮವನ್ನು ಹಾಕ್ತಾರೆ. ಇಸ್ಲಾಂ ಧರ್ಮದ ಮೌಲ್ವಿ ತಾನೂ ಕೂಡ ಕೊರಳಲ್ಲಿ ಲಿಂಗವನ್ನು ಕಟ್ಟಿಕೊಂಡು ಆ ಪಾಂಜಾಗಳನ್ನು ಪೂಜಾ ಮಾಡುವಂಥದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ನಮ್ಮ ಮಠದಲ್ಲಿ ಮಾತ್ರ ಇಂತಹ ಸಂಪ್ರದಾಯಗಳು ನಡೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಕೇಸರಿ ಮತ್ತು ಹಸಿರು ಧ್ವಜಗಳು ಒಂದೇ ಕಟ್ಟಡದಲ್ಲಿ ಎಲ್ಲಾದರೂ ಹಾರಾಡುತ್ತೆ ಅಂತಂದರೆ ಅದು ಕೇವಲ ಶಿರಹಟ್ಟಿ ಮಠದಲ್ಲಿ ಅನ್ನುವಂಥದ್ದನ್ನು ಮಾಧ್ಯಮದ ಪ್ರತಿನಿಧಿಗಳ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ಅದು ಈಗ ಸೌಜನ್ಯಯುತವಾದ ಬೇಡಿಕೆಯಾಗಿದೆ. ಈ ಸೌಜನ್ಯಯುತವಾಗಿರುವಂತಹ ಬೇಡಿಕೆಯನ್ನು ತಿರಸ್ಕಾರ ಮಾಡಿದಲ್ಲಿ ಅದು ಬೇರೊಂದು ರೂಪವನ್ನು ತಾಳುವ ನಿರ್ಧಾರವನ್ನು ನಾನು ತೆಗೆದುಕೊಂಡಿಲ್ಲ, ಭಕ್ತರು ತೆಗೆದುಕೊಂಡಿದ್ದಾರೆ. ಭಕ್ತರ ಮಧ್ಯದಲ್ಲಿ ಘರ್ಷಣೆಗೆ ಅವಕಾಶವನ್ನು ಮಾಡಿಕೊಡಬಾರದು ಅಂತೇಳಿ ನಾನು ಆ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಇಲ್ಲ, ಸರ್ಕಾರದ ನಿಲುವು ಅವತ್ತ ನ್ಯೂಟ್ರಲ್ ಆಗಿ ಹೋಗಿಬಿಟ್ಟಿದೆ. ನಾನು ಹೇಳ್ತಾ ಇವತ್ತಿನ ಸರ್ಕಾರ ಪಾಪ ಇದರೊಳಗೆ ತಲೆನೇ ಹಾಕಿಲ್ಲ, ಹಾಕೋದೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಸರ್ಕಾರ ಕೈಬಿಟ್ಟು ವಿಚಾರ, ಹಿಂದಿನ ಸರ್ಕಾರ, ಈಗಿನ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾಗ ಅವರು ರಾತ್ರಿ ಸಭಾದೊಳಗೆ ಘೋಷಣೆ ಮಾಡಿದರೆ ನಾವು ಮರುದಿವಸ ಆಗಲೇ ಸುದ್ದಿಗೋಷ್ಠಿಯನ್ನು ಮಾಡಿ ಅದನ್ನು ಖಂಡಿಸಿ ಅದನ್ನು ಅವ್ರು ನಾವು ಮಾಡೋದಿಲ್ಲ, ನಾವು ಅಂದಿದ್ದು ಸರಿಯಾದ ಕ್ರಮ ಅಲ್ಲ ಅಂತ ಅವ್ರು ಅಂದ ಮೇಲೆ ನಾವು ಅದನ್ನು ಕೈಬಿಟ್ಟುಬಿಟ್ಟಿದ್ವಿ. ಮತ್ತೆ ಅಧಿಕೃತ ಪತ್ರಿಕೆ ನಮ್ಮ ಕೈಗೆ ಬಂದ ಮೇಲೆ ನಾವು ಈ ಒಂದು ತೀರ್ಮಾನವನ್ನು
ತೆಗೆದುಕೊಂಡು ತಮ್ಮ ಘೋಷಣೆಗೆ ತಮ್ಮ ಅವಗಾಹನೆಗೆ ತಂದಿದ್ದೇವೆ. ಇದೇ ಕಾರಣಕ್ಕಾಗಿ ಇದು ವಿವಾದ ಆಗಬಾರದು ಅಂತ ನಿನ್ನೆ ದೂರವಾಣಿ ಮೂಲಕ ಅವ್ರಿಗೆ ವಿನಂತಿ ಮಾಡಿಕೊಂಡೆ. ರಾತ್ರಿ ಅವರು ಬ್ಯಾಡ್ ತೋರಿ ಹಂಗಾರೆ ಬಿಡ್ತೀವಿ ನಮಗಾರೆ ಯಾಕೆ ಬೇಕಾಗೈತಿ ಅಂದು ಬಿಟ್ಟಿದ್ರು ಅಂತಂದ್ರೆ ಈ ಪ್ರಶ್ನೆ ಬರ್ತಿದ್ದಿಲ್ಲ, ಇವತ್ತು ನಾವು ಸುದ್ದಿಗೋಷ್ಠಿ ಕರೆಯೋದು ಬರ್ತಿದ್ದಿಲ್ಲ. ಈಗೂ ನಾವು ಏನು ಹೇಳ್ತಾ ಇದ್ದೀವಿ, ಏನನ್ನೂ ಹೇಳ್ತಾ ಇಲ್ಲ. ಬೇಡ, ನಿಮ್ದು ಹೆಂಗೆ ಸಂಪ್ರದಾಯ ಇತ್ತು ಹಂಗೆ ನೀವು ಮುಂದುವರ್ಕೊಂಡು ಹೋಗ್ರಿ, ನಮ್ದು ಹೆಂಗೆ ಸಂಪ್ರದಾಯ ಇತ್ತು ಹಂಗೆ ನಾವು ಮುಂದುವರ್ಕೊಂಡು ಹೋಗ್ತೀವಿ. ನಮ್ಮ ಸಂಪ್ರದಾಯದ ಒಂದು ವ್ಯವಸ್ಥೆಯ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ನೀವು ಮಾಡಬೇಡ್ರಿ ಅಂತ ಹೇಳಕತ್ತೀವಿ ನಾವು. ನಾವು ಅವ್ರಿಗೆ ಬೇಡ್ಕೊಳ್ಳಕತ್ತೀವಿ. ನಾನು ಹೇಳ್ತಾ ಇರೋದೇನೆಂದರೆ, ಇದನ್ನು ಆ ಮಠದ ಸ್ವಾಮಿಗಳು ಮಾಡ್ತಾ ಇದ್ದಾರೆ, ನಾವು ಮಾಡಿದ್ದಲ್ಲ. ಇದನ್ನು ನಾವು ಮಾಡಿದ್ದಲ್ಲ, ಅವ್ರ ಅಧಿಕೃತ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಹಿಂದಿಲ್ಲದ ಅವ್ರ ಮಠಕ್ಕೂ 500 ವರ್ಷದ ಸಂಪ್ರದಾಯ ಇತ್ತು, ನನಗೆ ಗೊತ್ತು. ಸಿದ್ಧಲಿಂಗೇಶ್ವರರು ಆ ಹಳೆಯ ಕಾಲದಲ್ಲಿದ್ದವರು, ಅಲ್ಲಿಂದ ಇಲ್ಲಿಯವರಿಗೆ ಇಲ್ಲದ ಒಂದು ಹೊಸ ಸಂಪ್ರದಾಯವನ್ನು ಅವರು ಹುಟ್ಟುಹಾಕ್ತಾ ಇದ್ದಾರಲ್ಲ, ಅದು ಆ ಮಠಕ್ಕೆ ಮಾಡುವ ದ್ರೋಹವೂ ಹೌದು, ಈ ಮಠಕ್ಕೆ ಮಾಡುವ ದ್ರೋಹವೂ ಹೌದು, ಇದು ಸರಿಯಾದದ್ದಲ್ಲ ಅಂತೇಳಿ ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ನಾವು ಸಂಘರ್ಷಕ್ಕೆ ಈಡು ಮಾಡಬೇಡ್ರಿ ಅಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ, ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಭಿನ್ನಾಹ ಮಾಡ್ತಾ ಇದ್ದೀವಿ. ಅದು ಅವತ್ತಿನ ಕಾಲಕ್ಕೆ ಎಷ್ಟೋ ಜನ ಪ್ರಜ್ಞಾವಂತರು ಶಿರಹಟ್ಟಿ ಮಠಕ್ಕೆ ಸಿಗಬೇಕಾಗಿರುವಂತಹ ಪ್ರಶಸ್ತಿಯನ್ನು ಒಂದು ಲಿಂಗಾಯತ ಅನ್ನುವಂತಹ ಪ್ರಾತಿನಿಧ್ಯವನ್ನು ಹೊಂದಿರತಕ್ಕಂಥ ಸ್ವಾಮಿಗಳಿಗೆ ಅಂತಹ ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟಿದ್ದು ತಪ್ಪು ಅಂತೇಳಿ ಪ್ರಜ್ಞಾವಂತರು ಅವತ್ತು ಮಾತಾಡ್ಯಾರ, ಇವತ್ತು ಮಾತಾಡ್ತಾರ. ಅವತ್ತು ನಾನು ಆ ಮಠದ ಅಧಿಕಾರವನ್ನು ಹೊಂದಿರಲಿಲ್ಲ, ಶಿರಹಟ್ಟಿ ಮಠದ ಅಧಿಕಾರವನ್ನು ಹೊಂದಿರಲಿಲ್ಲ, ಕೇಳುವ ಅಧಿಕಾರ ನನಗಿರಲಿಲ್ಲ. ಇವತ್ತಿನ ದಿವಸ ಕೇಳುವಂಥ ಅಧಿಕಾರವನ್ನು ನಾನು ಹೊಂದಿದ್ದೇನೆ, ನನಗೆ ಹಿರಿಯ ಗುರುಗಳು ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕೇಳ್ತಾ ಇದ್ದೀವಿ. ಈಗ ಅವ್ರ ಮಠಕ್ಕೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದಾದರೂ ಏನಾದರೂ ಬಳಸಿದ್ರೆ ನೀವು ಹೇಳ್ರಿ, ನಾವು ಅದನ್ನು ಒಪ್ಪಿಕೊಳ್ತೀವಿ. ಯಾವ ಸಂಪ್ರದಾಯ 500 ವರ್ಷದಿಂದ ನಡ್ಕೊಂಡು ಬಂದಿತ್ತೋ ಅದನ್ನೇ ಕಿತ್ತುಕೊಂಡು ನೀವು ಇವ್ರಿಗೆ ಒಯ್ದು ಹಚ್ಚುವಂಥದ್ದು ಏನಿದೆ? ಈಗ ಇಲ್ಲಿ ಒಂದು ನಿಮಿಷ, ಇಲ್ಲಿ ಕೆಲವು ಪದಗಳನ್ನು ಪ್ರಯೋಗ ಮಾಡ್ತಾರೆ ಅವರು, ತ್ರಿವಿಧ ದಾಸೋಹಿಗಳು ಅಂತ ಬಳಸ್ಯಾರ, ಅದ್ರ ಬಗ್ಗೆ ನಮ್ಮದು ವಿರೋಧ ಇಲ್ಲ. ಆಮೇಲೆ ಕನ್ನಡದ ಕುಲಗುರುಗಳು ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆಮೇಲೆ ಇನ್ನೂ ಒಂದು ಏನು ಮಾಡ, ಬಸವ ತತ್ವದ ದಂಡಾಯಕರು ಅಂತೇಳಿ ಅವ್ರಿಗೆ ಹೇಳ್ಯಾರ, ಅದ್ರ ಬಗ್ಗೆ ನಾವು ಚಕಾರ ಶಬ್ದ ಎತ್ತಾ ಇಲ್ಲ. ನೀವು ಏನಾದರೂ ಹೇಳ್ಕೊಳ್ರಿ, ಅವ್ರು ಬಸವ ತತ್ವ ಹೇಳಿದ ಕರೆ ಯೋಗ್ಯದೆ ಅನ್ಕೊಂತೀವಿ ನಾವು. ಕನ್ನಡದ ಪುಸ್ತಕಗಳ ಕೆಲಸ ಮಾಡ್ಯಾರ, ಅವರು ಕನ್ನಡದ ಬಗ್ಗೆ ಅವ್ರನ್ನ ಮಾತಾಡಿದ್ದು ಸರಿ ಐತಿ ಅಂತ ನಾವು ಒಪ್ಕೊಂತೀವಿ. ತ್ರಿವಿಧ ದಾಸೋಹ ಮಾಡ್ಯಾರ ಒಪ್ಕೊಳ್ತೀವಿ ನಾವು. ನಾವು ಅವರ ಎಲ್ಲದನ್ನೂ ವಿಚಾರಗಳನ್ನು ಒಪ್ಕೊಳ್ತೀವಿ. ಹೊಸದಾಗಿ ಏನಿದು ಭಾವೈಕ್ಯತೆ ದಿನಾಚರಣೆ ಅಂತ ಮಾಡಿದ್ರಲ್ಲ, ಇದು ಎರಡು ಮಠಗಳಲ್ಲಿ ಸಂಘರ್ಷವನ್ನು ಹುಟ್ಟು ಹಾಕಲೇಬೇಕು, ಮಠ ಮಠಗಳಲ್ಲಿ ಜಗಳವನ್ನು ಹಚ್ಚುವ ಕೆಲಸ ಮಾಡಲೇಬೇಕಂತೇಳಿ ಮಾಡಿದ ಪತ್ರಿಕೆ ಆಗಿರೋದ್ರಿಂದ ಇದು ಸರಿಯಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಮಾಧ್ಯಮದವ್ರ ಮುಂದೆ ಸಮಾಜದವ್ರ ಮುಂದೆ ನಾವು ಇಡಾಕೆ ಬಂದೀವಿ.